ಹೋರಾಟ ಮಾಡೋಕ್ಕೆ ಬಂದಿದ್ದೀನಿ ತೋರಿಸ್ಬೇಕಲ್ಲ ಆದರೂ ಯಾರಾದರೂ ನೋಡಪ್ಪ ಇಂಥ ಇದೆ ಆದ್ದರಿಂದ ಇವ್ರ ಮೇಲೆ ಎಷ್ಟೆಷ್ಟು ಕೇಸ್ಗಳಿಲ್ಲ ಅವ್ರಿಗೆ ಎರಡೂವರೆ ಸಾವಿರ ಕೋಟಿ ಕೇಳಿದಾರಲ್ಲ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಇದೆಲ್ಲ ಹೇಳ್ತಾ ಇದ್ದಾರೆ ಯಾಕಂದರೆ ಅವರು ಮೇಲಿಂದ ಹೇಳ್ತಾ ಇದ್ದಾರೆ ಅವ್ರಿಗೆ ಎರಡೂವರೆ ಸಾವಿರ ಕೋಟಿ ಯಾರು ಮೋದಿ ಕೊಟ್ಟಿದ್ದಾರೆ ಅಮಿತ್ ಶಾ ಕೋಟಿ ಕೇಳಿದ್ದ ಅದನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಏನೋ ತಪ್ಪಿಸ್ಕೊಳ್ಳೋಕೆ ಇದು ಹೇಳ್ತಾ ಇದ್ದಾರೆ ಈ ರಾತ್ರಿ ಹೊತ್ತು ಉಳ್ಳಿಡುವುದು ಅನ್ನೋ ಪ್ರಶ್ನೆ ಬರುತ್ತೆ ರಾತ್ರಿ ಹೊತ್ತು ಉಳಿಡುವ ಪ್ರಶ್ನೆ ಕೇಳಿ ಸರಿಯಾದ ಕನ್ನಡ ಬಂದವರಿಗೆ ಅವಾಗ ಹೇಳುತ್ತಾರೆ ಅಜಾನ್ ವಿಚಾರವಾಗಿ ಯಾರು ಅಜಾನ್ ವಿರುದ್ಧ ಹೋರಾಟ ಮಾಡಿದ್ದಾರೆ ಅವ್ರನ್ನ ಭಯೋತ್ಪಾದಕರು ಅಂದ್ರಿ ಅನ್ನುವ ಕಾರಣಕ್ಕಾಗಿ ಅವ್ರು ಹಾಕೋ ಈಗ ಅಜಾನ್ ವಿರುದ್ಧವಾಗಿ ಹೋರಾ ರಾಜಕೀಯ ಮಾಡ್ತಕ್ಕಂಥವ್ರು ಅವ್ರು ಭಯೋತ್ಪಾದಕರೇ ಯಾವುದೋ ಒಂದು ಧರ್ಮದ ಹೆಸರಲ್ಲಿ ನೀವು ಇನ್ನೊಂದು ಧರ್ಮ ದ್ವೇಷವನ್ನು ಸಾರಲಿಕ್ಕೆ ಆಗೋದಿಲ್ಲ ಹನುಮಾನ್ ಚಾಲೀಸ ಮಾಡಬೇಕು ಅಂತ ಹೇಳಿರೋದು ಯಾರು ನಿಮ್ಮ ರಾಮ ಸೇನೆಯ ಮುಖಂಡ ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಅವ್ರ ಬಗ್ಗೆ ಏನೇನು ಆಪಾದನೆಗಳಿದೆ ದೊಡ್ಡ ಭಯೋತ್ಪಾದಕನೇ ಅವನು ಕೂಡ ಜನಸಾಮಾನ್ಯರಲ್ಲೂ ಹೇಳಿಲ್ಲ ನಾನು ಹೇಳಿದ್ದು ಅಜಾನ್ ವಿರುದ್ಧ ಅಭಿಯಾನ ಮಾಡಿರ್ತಕ್ಕಂಥವ್ರು ಧರ್ಮದ ವಿರುದ್ಧ ಅಭಿಯಾನ ಮಾಡ್ತಕ್ಕಂಥವ್ರು ಭಯೋತ್ಪಾದಕರೇ ಏನಾದರೂ ತಪ್ಪಾಗಿದ್ರೆ ಅದು ಸಂವಿಧಾನದ ಚೌಕಟ್ಟಿನಲ್ಲಿ ಅವರು ಕ್ರಮ ತೆಗೆದುಕೊಳ್ಬೇಕೆ ವಿನಃ ನಾವೇ ನಿಲ್ಲಿಸ್ತೀವಿ ಅಂತ ಹೇಳಿ ಕಾನೂನನ್ನು ಯಾರೂ ಸಹ ಕೈಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ ನೀವು ಕಾನೂನನ್ನು ಕೈಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಹೀಗಾಗಿ ಅಂಥವ್ರೆಲ್ಲ ಭಯೋತ್ಪಾದಕರು ಅಂದರೆ ಇವರು ನೀವೇ ಭಯೋತ್ಪಾದಕರು ಅಂದ್ಬಿಟ್ರೆ ಸಂತೋಷ ಆದಷ್ಟು ಬೇಗ ಜೈಲಿಗೆ ಹಾಕಕ್ಕೆ ಕೇಳಿ ಎಷ್ಟೋ ಜನಕ್ಕೆ ಹಾಕಿದ್ದಾರೆ ಭಯೋತ್ಪಾದಕರು ಅಂದರೆ ಜೈಲಿಗೆ ಹಾಕಕ್ಕೆ ಕೇಳಿ ಇವರು ಗಂಡಸರಾಗಿದ್ದರೆ ಜೈಲಿಗೆ ಹಾಕಕ್ಕೆ ಕೇಳಿ ಭಯೋತ್ಪಾದಕರು ಅಂಥೇಳಿ ಆಂತರಿಕ ಭಯೋತ್ಪಾದಕ ಎಲ್ಲ ಅದೆಲ್ಲದೂ ಸರಿನೇ ಇವ್ರ ಸರ್ಕಾರ ಇವ್ರದೇ ಕೇಂದ್ರ ಡಬಲ್ ಇಂಜಿನ್ ಸರ್ಕಾರ ಒಳಗಡೆ ಹಾಕಕ್ಕೆ ಕೇಳಿ ಜೈಲಿಗೆ ಇವ್ರ ಥರ ರಣಗಡಿಗಳಲ್ಲ ನಾವು ಈ ಹೇಳಿಕೆಗಳಿಗೆ ಉತ್ತರವನ್ನು ಯಾವ ರೀತಿ ಕೊಡ್ತೀರಿ ಏ ಉತ್ತರ ಮೇಲ್ನೋವು ಕೂಡ ಅವ್ರಾಗ ಅವ್ರು ಉಳ್ಕೊಂಡಿದ್ದಾರೆ ಅಷ್ಟೇ ನಾವು ರಿಯಾಕ್ಟ್ ಮಾಡಿದ್ರೆ ಅವ್ನು ಹೀರೋ ಆಗ್ತದೆ ರಾಜಕೀಯವಾಗಿ ರಾಜಕೀಯವಾಗಿ ಏನಿಲ್ಲ ಅದಕ್ಕೆ ಉತ್ತರ ನಾವು ಕೊಡ್ತಾನೆ ಇರ್ತೀವಿ ಧನ್ಯವಾದಗಳು ಹರಿಪ್ರಸಾದ್ ಅವರೇ ಇದು ಬಿ ಕೆ ಹರಿಪ್ರಸಾದ್ ಅವರ ನೇರನುಡಿಗಳು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ವೀರೇಂದ್ರ ಉಪ್ಪುಂದ ನ್ಯೂಸ್ ಫಸ್ಟ್